ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ. ಈಗ ಗಣಿದಣಿ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದಂತೆ. ಆಪರೇಷನ್ ಕಮಲ ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ಜನಾರ್ದನ ರೆಡ್ಡಿ ಮತ್ತೆ ಆಪರೇಷನ್ ಕೆಡ್ಡವನ್ನ ಯಾರಿಗೆ ಕೆಡವಿದ್ದಾರೆ? ಹಾಗಾದ್ರೆ ಈ ಬಾರಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಕಾಲಿಡ್ತಾ ಇದ್ದಂತೆ. ಆಪರೇಷನ್ ಸದ್ದು ಮಾಡ್ತಾ ಇದೆ. ಬಳ್ಳಾರಿ ಪಾಲಿಕೆಯ ಗದ್ದುಗೆಯನ್ನ ಹಿಡಿಯಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಆಪ್ತ ಅಲಿ ಖಾನ್ ಮುಖಾಂತರ ಜನಾರ್ದನ ರೆಡ್ಡಿ ಆಪರೇಷನ್ ಕಮಲ ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ಪಾಲಿಕೆಯ ಒಬ್ಬ ಸದಸ್ಯರಿಗೆ 1 ಕೋಟಿ ಆಮಿಷವನ್ನ ಒಡ್ಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 1 ಕಾರು 1 ಸೈಟ್ ಕೊಡಿಸೋದಾಗಿ ಆಮಿಷ ಕೇಳಿ ಬರ್ತಾ ಇದೆ. ಗಡಿನಾಡು ಬಳ್ಳಾರಿಯಲ್ಲಿ ಮತ್ತೆ ಆಪರೇಷನ್ ಕಮಲ ಈಗ ಸದ್ದು ಮಾಡುತ್ತಿರುವಂತದ್ದು. ಮಹಾನಗರ ಪಾಲಿಕೆಯ ಮೆಂಬರ್ ಗಳನ್ನ ಈಗ ಬಿಜೆಪಿಯವರು ಒಂದು ಹೈಜಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಮಾಡ್ತಿರುವಂತದ್ದು. ಸರ್, ಯಾರು ಹೈಜಾಕ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಏನೆಲ್ಲ ಆಫರ್ ಗಳನ್ನ ಕೊಡ್ತಾ ಇದ್ದಾರೆ? ಕೆಲವು ನಮ್ಮ ಸದಸ್ಯರುಗಳನ್ನ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂತ ಸದಸ್ಯರುಗಳನ್ನ ಇವತ್ತು ಏನು ಕಾರ್ಪೊರೇಷನ್ ಮೇಯರ್ ಮತ್ತು ಉಪಮೇಯರ್ ಅನ್ನ ಡೇಟ್ ಗಳ ಮೂಲಕ ತಳ್ಳಿ ಹಾಕ್ತಾ ಬಂದ್ಬಿಟ್ಟು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳಕ್ಕೆ ಇವತ್ತು ಬಿಜೆಪಿ ಪಕ್ಷದವರು, ಇವತ್ತು ಇಲ್ಲಿನ ಪ್ರಭಾವಿ ಮಂತ್ರಿಗಳಾಗಿರ್ಬೋದು, ಇವತ್ತು ಬಿಜೆಪಿ ಪಕ್ಷದ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿರುವಂಥ ಒಂದು ಅವರ ಒಂದು ದೊಡ್ಡ ಸ್ಥಾನದಲ್ಲಿರುವಂಥವರೆಲ್ಲರೂ ಸೇರಿ ನಗರ ಶಾಸಕರ ಜೊತೆಗೆ ಕೂಡ ಇವತ್ತೆಲ್ಲರೂ ಅನೇಕ ಜನರನ್ನ ನಮ್ಮ ಸದಸ್ಯರುಗಳನ್ನ ಇವತ್ತು ಮಾತಾಡಿ ಅವರಿಗೆ ದೂರವಾಣಿ ಮೂಲಕ ಜಸ್ಟ್ ಒಂದು 5 ನಿಮಿಷ ಮಾತಾಡಬೇಕಂತೇಳಿ ಕರೆದು ನಮ್ಮ ಸದಸ್ಯರುಗಳನ್ನ ಸೆಳೆಯೋಕ್ಕೆ ಇವತ್ತು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವು ನಮ್ಮ ಸದಸ್ಯರಂತೂ ಯಾರೂ ಹೋಗಲ್ಲ ಆ ಕಡೆಗೆ. ಬಟ್ ಕೆಲವರ ಪ್ರಕಾರ ಅವ್ರಿಗೇನೋ ಒಂದು ಆಶಾ ಅಮಿಷಗಳನ್ನು ಹೊಲಿಸಿ ಇವತ್ತು ಆಪರೇಷನ್ ಕಮಲ ಅಂದರೆ ಆಪರೇಷನ್ ಕಮಲದ ರೀತಿ ಇವತ್ತು ಏನು ರಾಜ್ಯ ಸರ್ಕಾರವನ್ನು ಮಾಡಿದಾರಲ್ಲ ಅದೇ ರೀತಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕೂಡ ಕಾರ್ಪೊರೇಷನ್ ಮುಂದೆ ಮಾಡಲಿಕ್ಕೆ ಅವರು ಮುಂದೆ ಬರ್ತಾ ಇದ್ದಾರೆ. ನಾವು ಯಾವುದು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅವರು ಸಕ್ಸಸ್ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅದನ್ನು. ಸರ್, ಯಾರು ಬರ್ತಾ ಇದ್ದಾರೆ ಪ್ರಮುಖವಾಗಿ ಈ ಆಫರ್ಗಳನ್ನು ತೆಗೆದುಕೊಂಡು ಬಂದು? ಅಲಿ ಖಾನ್ ಅಂತ ಹೇಳ್ತಾ ಇದ್ದಾರೆ, ಅಲಿ ಖಾನ್ ಯಾರು ಸರ್ ಅವ್ರು, ಯಾರು ಬರ್ತಾ ಇದ್ದಾರೆ? ಅಲಿ ಖಾನ್ ಅಂತೇಳಿ ಅವರು ಪಕ್ಷದಲ್ಲಿ ಏನಿದ್ದಾರೋ ನನಗೆ ಗೊತ್ತಿಲ್ಲ. ಅವರು ಅಲಿ ಖಾನ್ ಅಂತೇಳಿ ನಾನು ಅವ್ರನ್ನೂ ಕೂಡ ಅವರು ನನಗೂ ಪರಿಚಯ ಇಲ್ಲ. ಅವರು ಅಲಿ ಖಾನ್ ಅಂತೇಳಿ ಯಾರು ಇದ್ದಾರೋ ಅವ್ರು ಹೆಂಗಿರ್ತಾರೋ ನಾನು ನೋಡಿಲ್ಲ ಅವ್ರನ್ನ. ಬಟ್ ನಮ್ಮ ಸದಸ್ಯರುಗಳನ್ನ ಕೆಲವ್ರನ್ನ ಕೇಳ್ತಾ ಇದ್ದಾರೆ ಅವರು. ಅಲಿ ಖಾನ್ ಅಂತೇಳಿ ಒಂದು ದೂರವಾಣಿ ಮೂಲಕ ಬಂದ್ಬಿಟ್ಟು ಫೋನ್ ಮಾಡಿ ನೀವು ಬರಬೇಕು ಸಾಹೇಬರು ಕರೀತಾರೆ ಯಾವುದೋ ಒಂದು ವಿಚಾರ ಮಾತಾಡ್ಲಿಕ್ಕೆ ಅಂತೇಳಿ ಕೆಲವ್ರನ್ನೆಲ್ಲ ನಮ್ಮ ಸದಸ್ಯರುಗಳನ್ನ ಕರಿತಾ ಇದ್ದಾರೆ. ನಮ್ಮ ಸದಸ್ಯರುಗಳು ಬಹುತೇಕ ಹೆಣ್ಮಕ್ಳಿದ್ದಾರೆ, ಆದರೆ ಅವರು ಗಂಡಂದಿರಿಗೆ ಫೋನ್ ಮಾಡಿಬಿಟ್ಟು ಕರಿತಾ ಇದ್ದಾರೆ, ಬಂದು ಒಂದು 5 ನಿಮಿಷ ಮಾತಾಡೋಗ್ರೆ ಅಂತೇಳಿ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಒಂದು ಒಂದು ವ್ಯವಸ್ಥಿತವಾಗಿ ಒಂದು ಪಿತೂರಿಯನ್ನು ಮಾಡಲಿಕ್ಕೆ ಇವತ್ತು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವರ ಒಬ್ಬರ ಮೂಲಕ ಬಾಸ್ ಮಾತಾಡಬೇಕು ಅವ್ರು ಮಾತಾಡಬೇಕು ಅಂತೇಳಿ ಕರಿತಾ ಇದ್ದಾರೆ. ನಮ್ಮವ್ರನ್ನ ಕೂಡ ನಾವು ಕಳ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ, ಮತ್ತೊಮ್ಮೆ ಈ ಸರ್ತಿ ಫೋನ್ ಬಂದಾಗ ಅವ್ರು ಹೋಗ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬರ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಈ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಗೆ ಬಂದಾಗಲಿಂದ ಈ ಡ್ರಾಮಾ ಸ್ಟಾರ್ಟ್ ಆಯ್ತಾ? ಹೇಗೆ ಅನಿಸುತ್ತೆ ಸರ್? ಬಹುಶಃ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಯಾಕಂದರೆ ಅವರೆಲ್ಲಿ ಬಹುತೇಕ ಬಳ್ಳಾರಿಯಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಓಡಾಡ್ತಿದ್ದಾರೆ. ಅವರು ಎಲ್ಲಿ ಕೂಡ ಜನಗಳನ್ನ ಕೂಡ ಭೇಟಿ ಆಗ್ತಾ ಇಲ್ಲ. ಅವರು ನನಗೆ ಉತ್ತಮವಾದಂಥ ಸ್ನೇಹಿತರಿದ್ದಾರೆ ಅವರು, ಬಟ್ ಎಲ್ಲಿ ಕೂಡ ಅವರು ಹೊರಗಡೆಗೆ ಬರ್ತಾ ಇಲ್ಲ. ಕೆಲವರು ನಗರ ಶಾಸಕರ ಹತ್ರ ಮಾತಾಡ್ಯಾರ ಅಂತೇಳಿ, ಕೆಲವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಕೆಲವರು ಮಾತಾಡಿದ್ದಾರೆ ಅಂತೇಳಿ, ಕೆಲವು ಅಲಿ ಖಾನ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮಾತಾಡಿದ್ದಾರೆ ಅಂತೇಳಿ ಇದನ್ನೊಂದು ಹೇಳ್ತಾ ಇದ್ದಾರೆ ಅವರು. ಬಟ್ ಅಲಿ ಖಾನ್ ಅನ್ನುವ ಒಂದು ವ್ಯಕ್ತಿಯ ಮೂಲಕ ಮಾತ್ರನೇ ಬರ್ತಾ ಇದ್ರೆ ಇದರಲ್ಲಿ ಜನಾರ್ದನ ರೆಡ್ಡಿ ಅವರು ಇದಾರೆ ಇಲ್ಲ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಕೆಲವರು ನಮ್ಮ ಸದಸ್ಯರು ಹೇಳಿದ್ರ ಮೂಲಕ ಸುಮಾರು ಒಬ್ಬೊಬ್ಬರಿಗೆ ಒಂದು 2 ಕೋಟಿ ಒಂದು ಫಾರ್ಚುನರ್ ಕಾರು ಮತ್ತು ಅವ್ರಿಗೆ ಎಲೆಕ್ಷನ್ಗೆ ಖರ್ಚಾಗುವಂಥ ಒಂದು ಹಣ, ಎಲೆಕ್ಷನ್ ನಾವೇ ಮಾಡ್ತೀವಿ ಅವ್ರು ಯಾಕಂದರೆ ರಿಸೈನ್ ಮಾಡಿ ಬಂದಾಗ ಅಥವಾ ಅವ್ರ ಪಕ್ಷಕ್ಕೆ ಬೆಂಬಲ ಕೊಟ್ಟಾಗ ಅದನ್ನು ಖಂಡಿತವಾಗಿ ಅವರು ಮತ್ತೆ ಎಲೆಕ್ಷನ್ ಗೆದ್ದು ಬರಬೇಕು. ಅದಕ್ಕೂ ಕೂಡ ಅವ್ರಿಗೆ ನಮ್ಮ ಅಂದರೆ ನಮ್ಮ ಸದಸ್ಯರಿಗೆ ಕೇವಲ ಆಮಿಷಗಳು ಓಡಿಸ್ತಾ ಇದ್ದಾರೆ ಹೊರತು ಯಾರು ಕೂಡ ನಮ್ಮವ್ರು ಕೂಡ ಹೋಗಂಥ ತಯಾರಿಲ್ಲ. 2 ಕೋಟಿ ರೂಪಾಯಿ ಮೂಲಕ ಮತ್ತು ಒಂದು ಕಾರು ಇಂಥ ಒಂದು ಅನೇಕ ಆಮಿಷಗಳನ್ನು ಕೊಡ್ತಾ ಇದ್ದಾರೆ ಅವರು ಕೊಡ್ತಾ ಇದ್ದಾರೆ. ಒಟ್ಟಾಗಿ ನಿಮ್ಮ ಕಾರ್ಯಕರ್ತರಾಗಿರ್ಬೋದು, ನಂತರ ನಿಮ್ಮ ಎಲೆಕ್ಟೆಡ್ ಮೆಂಬರ್ಸ್ ನಿಮ್ಮ ಜೊತೆಗಿದ್ದಾರೆ ಅನ್ಸುತ್ತಾ? ಹೇಗೆ ಅನ್ಸುತ್ತೆ? 100ಕ್ಕೆ 100%, 100ಕ್ಕೆ 100,000% ನಾನು ಮಾಧ್ಯಮದ ಮೂಲಕ ಹೇಳ್ತೀನಿ. ನಾನು ಯಾವೊಬ್ಬ ನಮ್ಮ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು ಮಾತ್ರ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದವರೆಲ್ಲ ಮತ್ತೆ ಇಂಡಿಪೆಂಡೆಂಟ್ ಆಗಿ ಗೆದ್ದು ಇವತ್ತೇನು 5 ಸದಸ್ಯರು ಇದ್ರಲ್ಲ ಅವರು ಕೂಡ ಯಾರು ಹೋಗಲ್ಲ. ಅವರಲ್ಲಿ ಈಗಾಗಲೇ ಕೂಡ 4 ಜನ ಬಂದು ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು.
ಪ್ರಭಂಜನ್ ಅವರು ಸೇರಿದ್ದಾರೆ ಮೂರನೇ ವಾರ್ಡಿಂದ ಗೆದ್ದಂತವರು ಮತ್ತು 17ನೇ ವಾರ್ಡಿಂದ ಗೆದ್ದಂತವರು ಕವಿತಾ ವನ್ನಪ್ಪನ ಅವರು ಸೇರಿದ್ದಾರೆ ಮತ್ತೊಬ್ಬ 32ನೇ ವಾರ್ಡಿಂದ ಗೆದ್ದಂತ ಉಮಾಪತಿ ನಮ್ಮ ಮಂಜಮ್ಮನ ಅವರು ಸೇರಿದ್ದಾರೆ ಮತ್ತು ನೂರ್ ಅಹಮದ್ ಅಂತ ಹೇಳಿ ನಮಗೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿದ್ದರು ಟಿಕೆಟ್ ವಂಚಿತರಾದ ಮೇಲೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ಇವತ್ತು ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡಾಗಿ ನಾವೆಲ್ಲರೂ ಕೂಡ ನಮ್ಮ ಬಲಪಡಿಸ್ತಾ ಇದ್ದಾರೆ ಅವರು ಒಟ್ಟಲ್ಲಿ ಇದು ಕಾಂಗ್ರೆಸ್ ಶಾಸಕರಾದಂತ ನಾಗೇಂದ್ರ ಅವರ ಮಾತಾಗಿರುವಂತದ್ದು ಈಗಾಗಲೇ ಬಿಜೆಪಿ ಪಕ್ಷದ ಕೆಲವೊಂದಿಷ್ಟು ನಾಯಕರು ಆಪರೇಷನ್ ಕಮಲವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ನಿಂದ ಎಲೆಕ್ಟ್ ಆದಂತ ಮೆಂಬರ್ ಗಳು ಯಾರು ಕೂಡ ಪಕ್ಷವನ್ನ ಬಿಡೋಕೆ ತಯಾರಿಲ್ಲ ಅನ್ನುವಂತ ಸ್ಪಷ್ಟ ನಿಲುವನ್ನ ಈಗ ಶಾಸಕರಾದಂತ ನಾಗೇಂದ್ರ ಅವರು ಹೇಳ್ತಿರುವಂತದ್ದು ಬಳ್ಳಾರಿಯಿಂದ ಕ್ಯಾಮೆರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಶಿ ಪಬ್ಲಿಕ್ ಟಿವಿ ಸನು ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಕಾಲಿಡ್ತಾ ಇದ್ದಂತೆ ಆಪರೇಷನ್ ಸದ್ದು ಮಾಡ್ತಾ ಇದೆ ಅಂತ ಹೇಳಿ ಬಳ್ಳಾರಿ ಕಾಂಗ್ರೆಸ್ ಮುಖಂಡರಿಂದ ಗಂಭೀರ ಆರೋಪ ಕೇಳಿಬರ್ತಾ ಇರುವಂತದ್ದು ಬಳ್ಳಾರಿ ಪಾಲಿಕೆಯ ಗದ್ದುಗೆಯನ್ನ ಹಿಡಿಯಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ ಜನಾರ್ದನ ರೆಡ್ಡಿ ಅನ್ನೋ ಆರೋಪ ಕೇಳಿಬರ್ತಾ ಇದೆ ನಗರ ಪಾಲಿಕೆಯಲ್ಲಿ ಸೋತು ಸುನ್ನವಾಗಿರತಕ್ಕಂತ ಬಿಜೆಪಿ ಈಗ ಆಪರೇಷನ್ ಕಮಲಕ್ಕೆ ಮುಂದಾಗಿರುವಂತದ್ದು ಅಲಿಖಾನ್ ಎನ್ನುವ ವ್ಯಕ್ತಿಯ ಮೂಲಕ ಈಗ ಆಪರೇಷನ್ ಕಮಲಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ನಗರ ಶಾಸಕರಾದಂತ ನಾಗೇಂದ್ರ ಅವರು ಮಾಡಿದ್ರು ಮತ್ತೆ ರಾಜ್ಯಸಭಾ ಸದಸ್ಯರಾದಂತ ಎಂಪಿ ನಾಸಿರ್ ಹುಸೇನ್ ಅವರು ಕೂಡ ಮಾಡಿರುವಂತದ್ದು ಈಗ ನನ್ನ ಜೊತೆಗೆ ಇರುವಂತವರು ಮಹಾನಗರ ಪಾಲಿಕೆಯ ಪಾಲಿಕೆಯಲ್ಲಿ ಗೆದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಯಾರು ತವರನ್ನ ಸಂಪರ್ಕವನ್ನ ಮಾಡಿದ್ರು ಅಂತ ಸರ್ ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರು ಏನೆಲ್ಲ ಆಫರ್ಗಳನ್ನು ಕೊಟ್ಟರು ಸರ್ ಆಫರ್ ಏನೆಲ್ಲ ಬರ್ತಾರೆ ಅಂತ ಕೇಳಿದ್ರು ಎಲ್ಲರೂ ನೀವೆಲ್ಲ ನಮಗೆ ಸಹಕಾರ ಮಾಡಿರಿ ಅಂತೇಳಿ ಇವಾಗ ನಾವೇನು ಹೇಳಿದ್ವಿ ನಮಗೆ ಹೈಕಮಾಂಡ್ ಇದೆ ಕೆ ಪಿ ಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ ಇವಾಗ ನಮಗೆ ನಮ್ಮ ಎಂ ಪಿ ರಾಜ್ಯಸಭಾ ನಾಸಿರ್ ಹುಸೇನ್ ಇದ್ದಾರೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ಅದನ್ನು ಅದನ್ನು ನಾವು ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದೀವಿ ನಾವು ನಾವು ಪಕ್ಷ ಬಿಟ್ಟು ಹೋಗೋ ಮಾತೇ ಬರಲ್ಲ ಆದರೆ ಇವಾಗ ಅವರು ಏನು ಹೇಳ್ತಾ ಇದ್ದಾರೆ ನಿಮ್ಮನ್ನ ಮೇಯರ್ ಮಾಡ್ತೀವಿ ಡಿಪ್ಟಿ ಮೇಯರ್ ಮಾಡ್ತೀವಿ ಅದನ್ನು ಆಮಿಷ ಹೊಡ್ತಾ ಇದ್ದಾರೆ ಅದಕ್ಕೆ ನಾವು ಆಮಿಷಕ್ಕೆ ನಾವು ಬಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇದು ಇರ್ತೀವಿ ಅಂತೇಳಿ ಹೇಳಿ ಕಳಿಸಿದ್ದೀವಿ ಹಾಗೆ ಕಾರ್ ಕೊಡ್ತೀನಿ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಸರ್ ನಮ್ಮ ಹತ್ರ ಅವರು ಬೇರೆ ಕಡೆಯಿಂದ ಫ್ರೆಂಡ್ ಸರ್ಕಲಿಂದ ಫೋನ್ ಮಾಡಿಸಿದ್ರು ಫೋನ್ ಮಾಡಿಸಿದ್ರೆ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಮಾಡಿದ್ರೆ ಅವ್ರು ಏನಂದ್ರೆ ಏನಪ್ಪ ಏನು ಕೆಲಸ ಅಂದರೆ ಇಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಐತೆ ನಮ್ಮದು ಲ್ಯಾಂಡ್ ನಿಮ್ಮದು ಲ್ಯಾಂಡ್ ಸೇಲ್ಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರು ನಾನು ಸ್ವಲ್ಪ ಹಾಸ್ಪಿಟ್ಲಲ್ಲಿ ನಮ್ಮ ದೊಡ್ಡಪ್ಪ ಆಪರೇಷನ್ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲೇ ಇದ್ದೀನಿ ಅಂದರೆ ಸ್ವಲ್ಪ ನಿಮ್ಮ ಹತ್ರ ಬಂದು ಮೀಟ್ ಆಗಲಂತ ಇಲ್ಲ ಇವತ್ತು ಬೇಡ ಬಿಜಿ ಇದ್ದೀನಿ ನಾಳೆ ಮೀಟ್ ಆಗೋಣ ಅಂತೇಳಿ ಅವರೇನಂದ್ರೆ ಬಂದರು ಮತ್ತೆ ನಾವೇನು ಅವ್ರ ಹತ್ರ ಹೋಗಿಲ್ಲ ನಾವು ಅವರೇ ನಮಗೆ ಒಂದು 10-20 ಸತಿಯಿಂದ ಫೋನ್ ಮಾಡಿ ನಮ್ಮ ಹತ್ರ ಬಂದಿದ್ರು ಬಂದು ಇಲ್ಲ ಸ್ವಲ್ಪ ಈ ಥರ ಮಾತಾಡಬೇಕಂತ ಬಂದಿದ್ರು ಏನು ಲ್ಯಾಂಡ್ ಬಗ್ಗೆ ಅಪ್ಪ ಅಂತೇಳಿ ಇಲ್ಲ ನಿಮ್ದು ಅಲ್ಲಿ ಲ್ಯಾಂಡ್ ಸೇಲ್ಗಿದೆ ಅಲ್ಲ ಅದು ಹೆಂಗೆ ಕೊಡ್ತೀವಿ ಅಂತೇಳಿ ಏನು ನಿಮ್ಗೆ ಏನನ್ನ ಬಿ ಜೆ ಪಿನಾಗ ಹೋಗಿ ಬರಲಿಕ್ಕೆ ಏನೇನು ಇಂಟ್ರೆಸ್ಟ್ ಆಯ್ತಾ ಅಂತ ಹೇಳಿದ್ರು ಬಿ ಜೆ ಪಿ ಬಿಟ್ಟು ಬೇರೆ ಏನನ್ನ ಮಾತಾಡ್ರಿ ನಾವು ಇದರ 40 ವರ್ಷದಿಂದ ನಮ್ಮ ಅಜ್ಜಿ ಕೂಡ 2 ಸತಿ ಕಾರ್ಪೊರೇಟರ್ ಆಗಿದ್ರು ಕಾಂಗ್ರೆಸ್ ಪಕ್ಷನಾಗ ನಾವು ಇದ್ರೆ ಕಾಂಗ್ರೆಸ್ ಪಕ್ಷನಾಗಿರ್ತೀವಿ ಇಲ್ಲಾಂದರೆ ನಮ್ಮ ಮನೆಗಿರ್ತೀವಿ ಬಿ ಜೆ ಪಿಗಂತೂ ನಾವು ಬರೋದೇ ಇಲ್ಲ ನಾವು 40 ವರ್ಷದಿಂದ ಇದ್ದು ಇವತ್ತಿನ ಬಂದು ನೀವು ಇದು ಮಾಡಿದ್ರೆ ನೋಡ್ರಿ ನಿಮಗೆ ದುಡ್ಡು ಆಸೆ ಏನೇನಿದೆ ನಮಗೆ ದುಡ್ಡು ಆಸೆ ಏನಿಲ್ಲ ನಿಮ್ಮನ್ನ ಇದು ಈ ದುಡ್ಡಿನ ಆಸೆ ಇದನ್ನೆಲ್ಲವನ್ನು ಯಾರು ಹೇಳಿದ್ರು ಇದು ಆ್ಯಕ್ಚುಲಿ ನಮ್ಮ ಜೊತೆಯಲ್ಲಿ ಬಿಸ್ನೆಸ್ ಮಾಡೋರು ಕಲಂದರ್ ಅಂತೇಳಿ ಒಲಿ ಅಂತೇಳಿ ಅವರು ಬಂದಿದ್ರು ಅಷ್ಟೇ ನಮ್ಮ ಹತ್ರ ಅವರು ಆ್ಯಕ್ಚುಲಿ ನನಗೆ ಫ್ರೆಂಡು ಮೊದಲಿಂದ ಪರಿಚಯ ಇರೋರು ಬಂದು ಕೇಳಿದ್ರು ಇಲ್ಲಪ್ಪ ನಮಗೆ ಅದು ಬಿಟ್ಟು ಬೇರೆ ಏನೇನೇ ಮಾತಾಡ್ರಿ ನಾವಂತೂ ಬಿ ಜೆ ಪಿಗೆ ಬರೋದಿಲ್ಲ ಇದ್ರೆ ಕಾಂಗ್ರೆಸ್ನಾಗಿರ್ತೀವಿ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಏನೋ ದೇವ್ರು ಕೊಟ್ಟದ ಊಟ ಮಾಡ್ಕೊಂಡಿರ್ತೀವಿ ದುಡ್ಡನ್ನು ಇದ್ರ ಬಗ್ಗೆ ಬಿ ಜೆ ಬಗ್ಗೆ ನಮ್ಮ ಹತ್ರ ಮಾತಾಡಬೇಡ್ರಿ ದಯವಿಟ್ಟು ಆ ವಿಷಯ ಬಿಟ್ಟು ಬೇರೆ ಏನೇ ಮಾತಾಡ್ರಿ ಮಾತಾಡೋಣ ಅಂತ ಹೇಳಿದ್ರೆ ಮತ್ತೆ ಒಂದು 2 ಟೈಮ್ ಬಂದಿದ್ರು ನಾವು ಅದ್ರ ಫೋನ್ ಕೂಡ ರಿಸೀವ್ ಮಾಡಿಲ್ಲ ಇದು ಬೇಡ ಅಂತೇಳಿ ನಾವು ಸುಮ್ಮನೆ ಇದ್ರೆ ನಮ್ಮ ಪಾರ್ಟಿನಾಗ ಕಾಂಗ್ರೆಸ್ ಪಾರ್ಟಿನಾಗಿರ್ದು ಇಲ್ಲಾಂದ್ರೆ ನಮ್ಮ ಮನೆಗೆ ಇರ್ತೀವಿ ನಾವು ಅಂತ ನೇರವಾಗಿ ಅವ್ರಿಗೆ ಹೇಳಿಬಿಟ್ಟು ಅಷ್ಟೇ ಅಲಿಖಾನು ಮತ್ತೆ ಜನಾರ್ದನ್ ರೆಡ್ಡಿ ಮತ್ತೆ ಸೋಮಶೇಖರ ರೆಡ್ಡಿ ಅವರು ಮಾತು ಕೇಳ್ಬರ್ತಾ ಇದೆ ಇದರಲ್ಲಿ ಇದ್ರ ಹಿಂದೆ ಇದಾರಂತೇಳಿ ನಿಮ್ಗೆ ಯಾರು ಅವ್ರು ಯಾರಾದರೂ ಸಂಪರ್ಕ ಮಾಡಿದ್ರೆ ಅವ್ರು ಯಾರಾದರೂ ಆಮಿಷ ಒಡ್ಡಿದ್ರೆ ಹೇಗೆ ಇಲ್ಲ ಸರ್ ದಯವಿಟ್ಟು ಅವ್ರು ಯಾರು ನಮಗೆ ದೊಡ್ಡವ್ರು ಯಾರು ಫೋನ್ ಮಾಡಿಲ್ಲ ಅವ್ರ ಹತ್ರ ನಾವು ಅವ್ರ ಇದು ಕೂಡ ಹೋಗಿಲ್ಲ ಯಾರು ನಾವು ಯಾರು ಕಾಂಗ್ರೆಸ್ನಾಗ ಏನು 24 ಜನ 25 ಜನ ಕಾರ್ಪೊರೇಟರ್ಗಳಿದ್ದೇವಲ್ಲ ಎಲ್ಲರ ಹತ್ರ ಅವ್ರು ಹುಡ್ಕಾಡ್ಕೊಂಬಂದೆ ನಾವಂತೂ ಯಾವ ಕಾರ್ಪೊರೇಟರ್ ಅವ್ರ ಮನೆ ಹತ್ರ ಹೋಗಿಲ್ಲ ಬಟ್ ಅವ್ರ ಫೋನ್ ಮುಖಾಂತರ ಬಂದು ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲೇ ಸುಮ್ಮನೆ ಹಿಂಗೆ ಏನೊಂದು ಮಾತಾಡಬೇಕು ಕಲಿಬೇಕಂದ್ರೆ ಇವಾಗ ಮೊದಲಿಂದ ಪ್ರೀತಿ ವಿಶ್ವಾಸಿದ್ದವ್ರು ನಾವು ಇವಾಗ ಫ್ರೆಂಡ್ ಸರ್ಕಲ್ನಾಗ ಏನಾಗ್ತದೆ ಫೋನ್ ಮಾಡಿದ್ರೆ ಕಲಿಬೇಕಾಗ್ತೈತೆ ನಾವು ಬರೋದಿಲ್ಲ ನಾಕ ಅವರು ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ ಮೋಕ್ಷ ಅದರಿಂದ ಅಂತೇಳಿ ಮೀಟ್ ಆಗಿದ್ದೀವಿ ಅದು ಬಿಟ್ಟರೆ ಬೇರೆ ಏನೂ ಮಾತಾಡಿಲ್ಲ ದೊಡ್ಡವರು ಯಾರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಆಗಿಲ್ಲ ನಾವು ಕೂಡ ಯಾರ ಹತ್ರನೂ ಹೋಗಿಲ್ಲ ಒಟ್ಟಲ್ಲಿ ಇದು ಇಲ್ಲಿರ್ತಕ್ಕಂಥ ನಗರಪ ಏನಂತಂದರೆ ಎಲೆಕ್ಟೆಡ್ ಆದಂತಹ ಸದಸ್ಯರ ಒಂದು ಮಾತಾಗಿರುವಂಥದ್ದು ನಮಗೆ ಹಲವಾರು ಜನರುಗಳ ಮೂಲಕವಾಗಿ ನಮಗೆ ಹಲವಾರು ಆಮಿಷಗಳನ್ನು ಓಡ್ತಾ ಇದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ತೊರೆಯಲ್ಲ ಅನ್ನುವುದು ಇವರ ನೇರವಾದಂಥ ಮಾತು ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಶಿ ಪಬ್ಲಿಕ್ ಟಿವಿ